डीएसपी पावर पान मसाला पावरफुल जनरिक। श्री साई मक्कल प्रपंच, साई किड्स वर्ल्ड, श्री साई मक्कल प्रपंच, श्री परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ಎಪಿಎಂಸಿಯ ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮ ನಡೆದಿದೆ ಎಂದು ರೈತ ಸಂಘಟನೆ ಆರೋಪಿಸಿದೆ. ನೀವು ಬರಬೇಕು, ನೀವು ತಾಲೂಕು ಆಡಳಿತ ಕೊಟ್ಟಿಸ್ಬೇಕು ವಿಚಾರನ. ಈಗ ಪ್ರತಿ ಸಾರಿ ಹೇಳಿದ್ರು ಇವ್ರು ಸಾಹೇಬರು ಬಂದು ಒಂದ್ಸರಿ ತಹಸೀಲ್ದಾರ್ ಸಾಹೇಬರನ್ನು ಗಲಾಟೆ ಮಾಡೋದು, ಯಾವುದೇ ಕಾರಣಕ್ಕೂ ಸುಮಾರು 4 ತಿಂಗಳ ಹಿಂದೆ ರಾಗಿ ಖರೀದಿ ಕೇಂದ್ರಕ್ಕೆ ರಾಗಿ ಬಿಟ್ಟು ಕಾಯುತ್ತಿರುವ ರೈತರಿಗೆ ಹಣ ಪಾವತಿಸದೆ ದಾಸ್ತಾನಾಗಿದ್ದ ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿ ರಾಗಿ ಬಿಡದೇ ಇರುವ ರೈತರಿಗೆ ಹಣ ಪಾವತಿಸಿದ್ದಾರೆ ಎಂಬ ಗಂಭೀರ ಆರೋಪವನ್ನು ರೈತ ಸಂಘ ಮಾಡಿದೆ. ನಾವು ನಮ್ಮ 400 ಜನಕ್ಕೂ ಹಣನ ಇವರೇ ಕೊಡ್ಬೇಕು, ಹೊಟ್ಟೆ ತೋಬೇಕು. 400 ಜನ ಕೈ ಮಂಚಲ್ಲ ಇಲ್ಲ ಅಂತಲ್ಲ ಮಾಡಿ ರೈಸ್ ಆಗಿಲ್ಲ, ರಾಗಿ ನಮಗಿಲ್ಲ ಅಂದಾಗ ಕಟ್ಟಿಲ್ಲ ರಾಗಿ ಇದು ಮೇಡಿಕಂತ ಕಟ್ಟಿ ಕಮ್ಮಕ್ಕೆ ಈಗ ಮಾಡಿಸ್ಕೊಡ್ಬೇಕು. ನೀವು ಕಟ್ಟಿಲ್ಲ ಕಮ್ಮಕ್ಕೆ ತಡಿ ತಡಿ ಅಂದೆ ಫೋನ್ ಮಾಡಕ್ಕೆ ಮಾರ್ಚ್ ತಿಂಗಳು ಎಲ್ಲರಿಗೂ ದುಡ್ಡು ಹಾಕಿದೀವಿ ಅಂದ್ರು ಮಾರ್ಚ್ ತಿಂಗಳು ನಮಗೆ ದುಡ್ಡೇ ಬಂದಿಲ್ಲ ಮತ್ತೆ ಮಾರ್ಚ್ 23 ತಾರೀಕು ಬಿಟ್ಟಿರೋದು ಇವತ್ತು ಇವರು ಬೇಕಾದ್ರೆ ಪುಷ್ ಮಾಡ್ಬೇಕು. ಇವತ್ತು ಇನ್ನು 2 ಕೆಜಿ ಒಂದು ಕಿಲೋ ತಾಂಡಿದ್ದಾರೆ, ಒಂದು ಕ್ವಿಂಟಲ್ಗೆ 2 ಕೆಜಿ ತಾಂಡಿದ್ದಾರೆ ರಾಗಿ ಚೂರಿ. ಈಗ ಆ ರಾಗಿ ಎಲ್ಲೋಯ್ತು ಒಂದು ಅದೈತೆ 400 ಜನದ 300 ಈಗ ಜನ ಯಾಕಾಗ್ತಿಲ್ಲ, ಆ ರಾಗಿ ಎಲ್ಲೋಯ್ತು ಫೆಬ್ರವರಿ ಆಗ್ತಾರೆ. ಈ ಕುರಿತು ಜಿಲ್ಲಾಧಿಕಾರಿಯವರಿಗೆ ರೈತ ಸಂಘ ಮನವಿ ಮಾಡಿದ್ದು, ಅವರ ನಿರ್ದೇಶನದಂತೆ ಚಿತ್ರದುರ್ಗ ಜಿಲ್ಲಾ ಉಪವಿಭಾಗಾಧಿಕಾರಿ ಚಂದ್ರಯ್ಯ ಎಪಿಎಂಸಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ರೈತರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಕರೆಕ್ಟಾಗಿ ಹೇಳ್ರಿ, ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ, ನೀವು ಎಷ್ಟು ಜನರು ಪರ್ಚೇಸ್ ಮಾಡಿದ್ದೀರಿ, ಪರ್ಚೇಸ್ ಎಷ್ಟು ಕ್ವಿಂಟಲ್ ಆಗಿದೆ, ಎಷ್ಟು ಕ್ವಿಂಟಲ್ ಎಲ್ಲೆಲ್ಲಿದೆ ಅದು ಡೀಟೇಲ್ ಹೇಳ್ರಿ ನಿಮ್ಮ ಹತ್ರ ಇದ್ರೆ, ಇಲ್ಲ ಅಂದ್ರೆ ನಾಳೆ ನಮಗೆ ಪೂರ್ತಿ ಡೀಟೇಲ್ ಬೇಕು. ಫ್ರೂಟ್ ಶಾಪಲ್ಲಿ ನೀವು ಎಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ಫ್ರೂಟ್ ಶಾಪಲ್ಲಿ ರಿಜಿಸ್ಟ್ರೇಷನ್ ಆಗಿರೋರು ನಿಮ್ಗೆ ಎಷ್ಟು ಸೇಲ್ ಮಾಡಿದ್ದಾರೆ, ಎಷ್ಟು ಜನ ನಿಮ್ಗೆ ಸೇಲ್ ಮಾಡಿದ್ದಾರೆ, ಅಷ್ಟು ಜನದಿಂದ ಎಷ್ಟು ಕ್ವಿಂಟಲ್ ನೀವು ತಗೊಂಡಿದ್ದೀರಿ, ತಗೊಂಡಿದ್ದು ಅವತ್ತೇ ಯಾವ ಕಾರ್ಡಲ್ಲಿ ಇಡ್ತೀರಿ, ಎಲ್ಲೆಲ್ಲಿ ಯಾವ ತಾಳ್ತೀರಿ, ಹೊಸದುರ್ಗ, ಹಿರಿಯೂರು, ಚಿತ್ರದುರ್ಗ, ಪ್ರತಿ ದಿನ ತಾಂಡಲ್ಲಿ ಗೋಡನ್ನಲ್ಲಿ ಇಡ್ತಿರಲ್ಲ ಆ ಬಾಂಡ್ ಬೇಕು. ಟೋಟಲ್ ಅಷ್ಟು ಜನದ ಬಾಂಡ್ ಎಷ್ಟು 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 ಜನರಿಂದ ಖರೀದಿ ಮಾಡಿದಿರಿ, ಎಷ್ಟು ಬಾಂಡ್ ಇದೆ, ಮತ್ತೆ ಅವರೇನು ಕೆಜಿ 1 ಕೆಜಿ 2 ಕೆಜಿ ಎಕ್ಸ್ಟ್ರಾ ತಾಂಡಿದೀವಿ ಅಂತ ಹೇಳಿದ್ರೆ ಆ ಎಕ್ಸ್ಟ್ರಾ ಹೋಗಿದ್ದು ಎಲ್ಲಿದೆ ಅದೆಲ್ಲವೂ ಕೂಡ ಡೀಟೇಲ್ ನಮ್ಗೆ ನಾಳೆ ಬೇಕು. ಈ ತಂದಿದ್ರಿ ಕೊಡಿ, ಎಲ್ಲರೂ ಇದಾರೆ ಅವ್ರ ಎದುರು ಕೊಡಿ, ಇಲ್ಲ ಅಂದ್ರೆ ನಾಳೆ ನಾಳೆ ಇಷ್ಟು ಬೇಕು ನಮಗೆ. ಟೋಟಲ್ ಫ್ರೂಟ್ ಶಾಪ್ ಆಪಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ರೈತರ ಸಂಖ್ಯೆ ಓಕೆನಾ. ನೆಕ್ಸ್ಟು ಆ ಫ್ರೂಟ್ ಶಾಪಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ರಾಗಿ ಖರೀದಿ ಕೇಂದ್ರಕ್ಕೆ ನಿಮಗೆ ಕೊಟ್ಟಿರುವಂಥದ್ದು ರಾಗಿ ನಿಮಗೆ ಮಾರಾಟ ಮಾಡಿರುವಂಥ ಸಂಖ್ಯೆ, ಅಷ್ಟು ಜನರಿಂದ ಎಷ್ಟು ಕ್ವಿಂಟಲ್ ನೀವು ಖರೀದಿ ಮಾಡಿದ್ರಿ, ಅವತ್ತಿಂದ ಅವತ್ತು ಪರ್ಚೇಸ್ ಮಾಡಿದ ಅವತ್ತೇ ಗೋಡನಲ್ಲಿ ಇಡಬೇಕು ಅಂತೇಳಿ ರೂಲ್ ಇದೆ, ಅದು ಅವತ್ತೇ ಇಡಬೇಕು, ಅವತ್ತೇ ಅವತ್ತೇ ಇಡಬೇಕು. ಪ್ರತಿ ದಿನ ಯಾವ್ಯಾವ ಗೋಡನಲ್ಲಿ ಎಷ್ಟೆಷ್ಟು ಇರ್ತೀರಿ ಆ ಬಾಂಡನ್ನ ನೆಗಬೇಕು ಅಂತ ಆಯ್ತಾ, ಅದು ನಾಳೆನೇ ಬೇಕು ನನಗೆ. ಮತ್ತೆ ಇವ್ರೇನು ಹೇಳ್ತಾರೆ 1 ಕೆಜಿ 2 ಕೆಜಿ ನಾವು ಹೆಚ್ಚಿಗೆ ಖರೀದಿ ಮಾಡಿದ್ವಿ ಅಂತ ಹೇಳ್ತೀವಲ್ಲ, ಆ ಥರ ಹೆಚ್ಚುವರಿ ಖರೀದಿ ಎಷ್ಟಾಗಿದೆ ಆ ರಾಗಿ ಎಲ್ಲಿದೆ ಅದು ಡೀಟೇಲು ಇದ್ರೆ ಕೊಡಿ, ಇಲ್ಲಾಂದ್ರೆ ನಾಳೆ ನಾನು ಡಿ ಸಿ ಅವ್ರಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ, ನಾಳೆ ಒಳಗಡೆ ನಮಗೆ ರಿಪೋರ್ಟ್ ಬೇಕು. ಈ ವೇಳೆ ಎಪಿಎಂಸಿ ರಾಗಿ ಖರೀದಿಯಲ್ಲಿ ನಡೆದಿರುವ ಅಕ್ರಮವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ರೈತ ಸಂಘದ ಮುಖಂಡರು ಈ ಕೂಡಲೇ ತನಿಖೆ ನಡೆಸುವಂತೆ ಆಗ್ರಹಿಸಿದರು. ಇವ್ರು ಯಾಕೆ ನಿಮಗೆ ಡಿಪಾರ್ಟ್ ಕೆಎಸ್ ಎಫ್ ಸಿ ನೆಕ್ಸ್ಟ್ ಇಯರ್ ನಮ್ಮ ಹತ್ತಿರ ಬಂದ ಗೆರಾವ್ ಹಾಕಿ ನೀವು ಫೆಡರೇಷನ್ ಎತ್ಕೊಡ್ತೀನಿ, ಯಾವ್ದು ಎತ್ಕೊಂಡು ಬರ್ಕೊಡ್ನಿ ಹಾಳು ಮಾಡಿದಲ್ಲಿ ಇಡೀ ಕೆಲಸ ನೀವು
ಒಂಬತ್ತು ನಾನು ಹೇಳಿಲ್ಲ ನಾನೂರು ಜನದ ಅದ್ರಲ್ಲಿ ಯಾರು ಬಡವರು ಇದ್ದಾರೋ ಯಾರು ಮಕ್ಕಳು ವಿದ್ಯಾಭ್ಯಾಸನು ಯಾರು ಮನೆ ತಿಂದಿದ್ರು ಅನ್ನ ಏನು ಅದ್ರಲ್ಲಿ ಅಕ್ಕಿ ತಂದಿದ್ದಾರೆ ಯಾರಿದ್ದಾರೋ ಆಮೇಲೆ ಗೊಬ್ಬರ ಬೀಜ ತರ ಯಾರಿದ್ದಾರೋ ಅವ್ರು ಮತ್ತೆ ಹಾಳಾಗ್ಬೋದು ಸರ್ ಮತ್ತೆ ಊರಿಗೆ ಫೀಸ್ ಕಟ್ಟಕ್ ದುಡ್ಡು ಲಾಸ್ಟ್ ಟೈಮ್ 3 ಡೇಸ್ ಅಲ್ಲಿ ಅಮೌಂಟ್ ಬರ್ತಾ ಇದೆ ಇಲ್ಲಿ ಫ್ಯಾಕ್ಟರಿ ಫೀಸ್ ಕಟ್ಟಿಲ್ಲ ಅಂತ ರಂಗ್ರು ಬರುತ್ತೆ ಅಂತ ಹೇಳಿ ಮೂರು ನಾಲ್ಕು ತಿಂಗಳಾಯ್ತು ಬಡ್ಡಿ ಯಾರು ಸರ್ಕಾರ ಈ ಆಗ್ರಹದಲ್ಲಿ ರೈತ ಸಂಘದ ಗೌರವಾಧ್ಯಕ್ಷ ಕೊರಟಿಕೆರೆ ಮಹೇಶ್ವರಪ್ಪ, ರೈತ ಹೋರಾಟಗಾರರಾದ ಸತೀಶ್, ರಘು ನೀರಗುಂದ, ವೇದಮೂರ್ತಿ ನೀರಗುಂದ, ತಿಮ್ಮೇಶ್, ಹರೀಶ್ ಮತ್ತು ಇತರರು ಹಾಜರಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.